ಕಟ್ಟಗಂಕ ಇದೆನಾ? ಈ ಅಕ್ಷರಗಳು ನಮಗೆ ಯಾವುದರ ಮುಖಾಂತರ ಯಾವುದರ ಸಹಾಯದಿಂದ ನಾವು ಉಚ್ಚರಿಸ್ತಾ ಇದ್ದೀವಿ? ಹೌದಾ, ಕಂಠ ಭಾಗದಿಂದ. ಹೌದಾ, ಇವು ಅದಕ್ಕೋಸ್ಕರ ಇವುಗಳನ್ನ ನಾವು ಏನಂತ ಇದ್ದೀವಿ, ಕಂಠಸ್ಥ ಸ್ವರಗಳು. ಅರ್ಥ ಆಯ್ತಾ? ಹಾಗೆ ಅದೇ ರೀತಿಯಲ್ಲಿ ಚ ಛ ಜ ಛ ಇದೆ. ಚ ಛ ಜ ಛ ನಾವು ಯಾವ ಧ್ವನಿಯ ಅಂಗಗಳಿಂದ ನಾವು ಉಚ್ಚಾರಣೆ ಮಾಡ್ತಾ ಇದ್ದೀವಿ ಹೇಳ್ರಿ, ಯಾರಿಗಾದ್ರೂ ಗೊತ್ತಾ? ಚಚ್ಚ ಇದೆ ಅಲ್ಲ, ಯಾವ ಧ್ವನಿಯ ಅಂಗದಿಂದ ಉಚ್ಚರಿಸ್ತಾ ಇದ್ದೀವಿ? ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ಯಾವುದು? ಹಾ, ದವಡೆ. ವೆರಿ ಗುಡ್. ನೋಡ್ರಿ, ಚ ಚ ಅಂದ್ರೆ ದವಡೆ ಸಹಾಯ ನಮಗೆ ಬೇಕಾಗ್ತಾ ಇದೆ. ಆಮೇಲೆ ಛ ಅಂತಂದ್ರೆ ದವಡೆಯ ಸಹಾಯ ನಮಗೆ ಬೇಕಾಗ್ತಾ ಇದೆ. ಅದೇ ರೀತಿ ಜ ಅಂತಕ್ಕಂಥದ್ದು ಸಹ ದವಡೆಯ ಸಹಾಯ. ಆಮೇಲೆ ಛ ಇವು ಸಹ ನಮಗೆ ದವಡೆಯ ಸಹಾಯದಿಂದ ನಮಗೆ ಬರ್ತಾ ಇದ್ದಾವೆ. ಅದಕ್ಕೆ ಇವುಗಳನ್ನ ನಾವು ಏನಂತ ಇದ್ದೀವಿ, ಯಾವ ಅಕ್ಷರಗಳಂತ ಇದ್ದೀವಿ? ಚ ಚ ಚ ಚ ಚ ಚ ದವಡೆಯಿಂದ ನಮಗ್ ಬರ್ತಾ ಇದ್ರೆ ಅವುಗಳನ್ನ ನಾವು ಕಂಠದಿಂದ ಬಂದಾಗ ಕಂಠಸ್ಥ ಅಕ್ಷರಗಳು ಅಂತ ನಾವು ಕರೀತೀವಿ. ಹೌದಾ, ಅದೇ ರೀತಿಯಲ್ಲಿ ಇವುಗಳನ್ನ ಇವು ದವಡೆಯ ಸಹಾಯದಿಂದ ಏನ್ ಬರ್ತಾ ಇದಾವೆ ಇವುಗಳನ್ನ ನಾವು ಏನಂತ ಕರಿತಾ ಇದೀವಿ ಈಗ? ತಾಲವ್ಯ. ತಾಲವ್ಯ ಕರೆಕ್ಟ್. ತಾಲವ್ಯ ಅಂತ ಯಾಕಾಯ್ತು ಇಲ್ಲಿ? ದವಡೆಯಿಂದ ನಮಗೆ ಉಚ್ಚಾರಣೆ ಆಗ್ತಾ ಇದೆ. ಇಲ್ಲಿ ತಾಲವ್ಯ ಭಾಗ ನಮಗೆ ಇದೆ, ಅದಕ್ಕೋಸ್ಕರ ಟಚ್ ಆಗ್ತಾ ಇದೆ ತಾಲವ್ಯ ಭಾಗ. ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ತಾಲವ್ಯ ಅಕ್ಷರಗಳು ಅಂತ ಕರಿತಾರೆ. ಆಮೇಲೆ ಅದೇ ರೀತಿಯಲ್ಲಿ ಟ ಫ ಡ ಧ ಟ ಥ ಡ ಢ ಇವುಗಳು ಯಾವ ಧ್ವನಿಯ ಅಂಗದ ಸಹಾಯದಿಂದ ನಮಗೆ ಉಚ್ಚಾರಣೆಗೆ ಬರ್ತಾ ಇದ್ದಾವೆ? ಮೂರ್ಧ ಭಾಗ. ಮೂರ್ಧ ಭಾಗ, ಮೂರ್ಧ ಭಾಗ ಅಂತಂದ್ರೆ ನಮಗೆ ಹಲ್ಲುಗಳು ಮೇಲಿನ ದವಡೆ ಮೇಲಿನ ಹಲ್ಲುಗಳು ಏನಿದಾವೆ, ಮೇಲಿನ ಹಲ್ಲುಗಳು ಇದಾವಲ್ಲ, ಅದರ ಮೇಲ್ಭಾಗದಿಂದ ನಮಗೆ ಏನು ಆ ಅಕ್ಷರಗಳು ಬರ್ತಾ ಇದ್ದಾವೆ. ಅದರ ಮೇಲ್ಭಾಗದ ಅಕ್ಷರಗಳಿಂದ ಅದು ಬರ್ತಾ ಇದೆ. ಇಲ್ಲಿ ಏನಪ್ಪ ಅಂತಂದ್ರೆ ಹಂಗೆ ಬರಲ್ಲ ಅದು ಸೌಂಡ್, ನಾವು ನಾಲ್ಗೆನ ಬೆಂಡ್ ಮಾಡ್ಬೇಕಾಗ್ತಾ ಇದೆ, ಇಲ್ಲಿ ನಾಲ್ಗೆಯನ್ನ ಫೋಲ್ಡ್ ಮಾಡ್ಬೇಕಾಗ್ತಾ ಇದೆ, ಅವಾಗ ಮಾತ್ರ ನಮಗೆ ಅದು ಸಿಕ್ಕುತ್ತೆ. ಟ ಟ ಅಂದ್ರೆ ಟ ಅಂದಾಗ ನಾಲ್ಗೆ ಹಿಂದೆಗಡೆ ಹಲ್ಲುಗಳ ಮೇಲೆ ಫೋಲ್ಡ್ ಆಗುತ್ತೆ. ಮತ್ತೆ ಹಾನು ಅಷ್ಟೇ, ಹೌದಾ, ಆಮೇಲೆ ಡ, ಆಮೇಲೆ ಧ, ಆಮೇಲೆ ನಾನು ಅಷ್ಟೇ. ಹೌದಾ, ಅರ್ಥ ಆಯ್ತಾ ನಿಮ್ಗೆ? ಇದು ಅರ್ಥ, ಇದು ಅರ್ಥ ಆದ್ರೆ ಅದು ಅರ್ಥ ಆಗಿರುತ್ತೆ, ಇದಕ್ಕೆ ರಿಲೇಟೆಡ್ ಇರುತ್ತೆ. ಮತ್ತೆ ಅದೇ ರೀತಿಯಲ್ಲಿ ತ ಥ ದ ಭ ಇದೆ ಅಲ್ಲ, ಇವು ಎಲ್ಲಿಂದ ನಮಗೆ ಹಲ್ಲುಗಳ ಮಧ್ಯಭಾಗದಿಂದ. ತ ನೋಡ್ರಿ, ಮೇಲಿನ ಹಲ್ಲುಗಳು ಮತ್ತೆ ಕೆಳಗಿನ ಹಲ್ಲುಗಳು ಅವೆರಡರ ಮಧ್ಯದಲ್ಲಿ ನಾಲಿಗೆ ಬರುತ್ತೆ. ಒಂಥರ ಸ್ಯಾಂಡ್ವಿಚ್ ನೋಡಿರ್ತಿರಲ್ಲ, ಸ್ಯಾಂಡ್ವಿಚ್ ತಿಂದಿರ್ತಿರಲ್ಲ, ತಿಂದಿಲ್ಲ ಅಂದ್ರೂ ನೋಡಿರ್ತೀವಿ. ಹೌದಾ, ಅದೇ ರೀತಿಯಲ್ಲಿ ಸ್ಯಾಂಡ್ವಿಚ್ ಅಂತಂದ್ರೆ ಇದು ಮೂರು ಭಾಗದಿಂದ ಆಗಿರುತ್ತೆ. ಹೌದಾ, ಮೇಲೆ ಕೆಳಗೆ ಎರಡು ಭಾಗಗಳು, ಮತ್ತೆ ಅದರ ಮಧ್ಯದಲ್ಲಿ ಒಂದು ಐಟಮ್ ನ ಹಾಕಿರ್ತಾರೆ. ಹೌದಾ, ಸ್ಯಾಂಡ್ವಿಚ್ ತರ ಅಲ್ಲಿ ಏನಾಗುತ್ತೆ, ಹಲ್ಲುಗಳ ಮಧ್ಯದಿಂದ ನಮಗೆ ಸೌಂಡ್ ಬರ್ತಾ ಇದೆ. ತ ಅಂದಾಗ ನಾಲ್ಗೆ ಹಲ್ಲುಗಳ ಮಧ್ಯ ಬರುತ್ತೆ ತ. ಹೌದಾ, ಥ ಅಂದಾಗ ನಾಲ್ಗೆ ಮಧ್ಯದಲ್ಲಿ ಹೋಗುತ್ತೆ ಹಲ್ಲುಗಳ ಮಧ್ಯೆ. ಅಂದ್ರೆ ಹಲ್ಲುಗಳನ್ನ ನಾವು ಕಡಿತೀವಿ, ಕಡಿಲೇಬೇಕು, ಕಡಿಲಿಲ್ಲ ಅಂದ್ರೆ ಬರಂಗಿಲ್ಲ. ಬರೇ ಹಲ್ಲುಗಳನ್ನ ಕಡಿತಾ ಇಲ್ಲ, ಮಧ್ಯದಲ್ಲಿ ನಾಲ್ಗೆಯನ್ನ ಹಾಕೊಂಡು ನಾವು ಹಲ್ಲುಗಳನ್ನ ಕಡಿತಾ ಇದ್ವಿ. ತ ಥ ದ ಧ ನ ಕರೆಕ್ಟ್, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದಿದೆ ಲಾಸ್ಟ್ ಲಾಸ್ಟ್ ಅಂತ ಪ ಪ ಬ ಭ ಮ. ಹೌದಾ, ಎಲ್ಲವೂ ತುಟಿಗಳಿಂದನೇ ಬರ್ತಾ ಇದ್ದಾವೆ. ಇವುಗಳನ್ನ ಯಾವ ಅಕ್ಷರಗಳು ಅಂತ ನಾವು ಕರಿತಾ ಇದ್ದೀವಿ, ತುಟಿಗಳಿಂದ ಬರ್ತಾ ಇದ್ದೀವಿ.
ಓಷ್ಟೆ ಅಂದ್ರೆ ತುಟಿ. ಓಷ್ಟೆ ಅಂತಕ್ಕಂಥದ್ದು ಸಂಸ್ಕೃತ ಪದ, ಹಳೆಗನ್ನಡ ಪದ ಆಗಿದೆ. ಇಲ್ಲಿ ಈ ಪದಗಳನ್ನ ಯಾವ ಅಕ್ಷರಗಳು? ಓಷ್ಟೆ ಅಕ್ಷರಗಳು. ಇಲ್ಲಿ ಈ ಒಂದು ವ್ಯಂಜನಗಳಿಗೆ ಯಾವ ಅಕ್ಷರಗಳಿಗೆ ಯಾವ ಅಕ್ಷರಗಳು ಅಂತ ಇದ್ದೀವಿ? ದಂತ ಅಕ್ಷರಗಳು. ಇವುಗಳನ್ನ ಟಾವರ್ಗದ ಅಕ್ಷರಗಳನ್ನ ಟಾವರ್ಗದ ಅಕ್ಷರಗಳನ್ನ ಮೂರ್ಧನ್ಯ ಅಕ್ಷರಗಳು, ಮತ್ತೆ ಚಾವರ್ಗದ ಅಕ್ಷರಗಳನ್ನ ಕಾಲವ್ಯ ಅಕ್ಷರಗಳು, ಕಾವರ್ಗದ ಅಕ್ಷರಗಳನ್ನ ದಂತ್ಯ ಅಕ್ಷರಗಳು. ಅರ್ಥ ಆಯ್ತಾ? ಇಷ್ಟೇ ಇರೋದು. ಏನು ಇವು? ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ಇವೆಲ್ಲ ಏನು ಸೌಂಡ್ಸ್ ಬರ್ತವೆ. ಇಲ್ಲಿ ಸೌಂಡ್ಸ್ ಏನು ಅಷ್ಟು ಮುಖ್ಯ ಅಲ್ಲ. ಬಟ್ ಇಲ್ಲಿ ಅಲ್ಪಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳು, ಈ ಮೂರು ಭಾಗ ನಮಗೆ ಬಹಳ ಉಪಯುಕ್ತವಾಗಿರ್ತಕ್ಕಂಥ, ಬಹಳ ಇಂಪಾರ್ಟೆಂಟ್. ಯಾವುದೇ ಒಂದು ಎಕ್ಸಾಮ್ಸ್ನಲ್ಲೂ ಅದು ಕೇಳ್ತಾ ಇರ್ತಾರೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದನ್ನು ಎಕ್ಸಾಮ್ಸಲ್ಲಿ ನಾವು ಏನು ಮಾಡಬೇಕು? ಕರೆಕ್ಟಾಗಿ ಫೇಸಿಂಗ್ ಮಾಡಬೇಕಾಗಿದೆ. ಅರ್ಥ ಆಯ್ತಾ? ಅಲ್ಪಪ್ರಾಣಾಕ್ಷರಗಳು ಇವು, ಮಹಾಪ್ರಾಣಾಕ್ಷರಗಳು ಇವು, ಅನುನಾಸಿಕ ಅಕ್ಷರಗಳು ಇವು. ಒಂದು ಮತ್ತು ಮೂರನೇ ವರ್ಗದಲ್ಲಿ ಇರ್ತಕ್ಕಂಥ ಅಕ್ಷರಗಳು ಅಲ್ಪಪ್ರಾಣಾಕ್ಷರ, ಎರಡು ಮತ್ತು ನಾಲ್ಕನೇ ವರ್ಗದಲ್ಲಿ ಇರ್ತಕ್ಕಂಥವು ಮಹಾಪ್ರಾಣಾಕ್ಷರ, ಲಾಸ್ಟ್ ಅಲ್ಲಿ ಐದನೇ ವರ್ಗದಲ್ಲಿ ಬರುವ ಅನುನಾಸಿಕ ಅಕ್ಷರಗಳು.